ನೋಡಿದ್ರೆ ನೀವು ಪಿಕ್ಚರ್ ಮಾಡಿದಾರ ಮಾಡಿಬಿಟ್ಟು ಸತ್ತು ಹೋದ್ರ ಅಂತ ಮನಸ್ಸಲ್ಲಿ ಬಂದ್ಬಿಟ್ಟು ಒಂದು ಯೋಚನೆ ಇದೆ. ಆದ್ರೂ ಈ ರೀತಿಯಲ್ಲಿ ನೀವು ಕೇಳೋ ಉತ್ತರ ಹಾಕಿದ್ರೆ ನಾವು ಹೇಳೋ ಮಾತುಕೋ ಕೃಷ್ಣವ್ರದವರು ಬದುಕಿ ಮರುಜನ್ಮ ಎತ್ತಿ ಬಂದಿದ್ದಾರೆ ಅಂತಲೇ ಅನ್ಸ್ಕೋಬೋದು. ಅದ್ರ ಬಗ್ಗೆ ಯಾರಿಗೂ ಏನು ಇದು ಅನಿಸಲ್ಲ. ಫಸ್ಟು ವಿಷ್ಣುವರ್ಧನಂಥ ಗ್ರೇಟ್ ಭಾರಿ ಬರೋಕ್ಕೆ ಭಾರಿ ಕಷ್ಟ. ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟು ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಹೋಗ್ಬೇಕು ನಾವು ನಮ್ಮ ಫ್ರೆಂಡ್ಸ್ ಅಂತ. ಸೊ ಜೊತೆಗೆ ರಮ್ಯಾ ಅವ್ರ ಫ್ಯಾನ್ಸ್ ನಾವೆಲ್ಲ. ಸೊ ಡೆಫಿನೆಟ್ ಆಗಿ ಫಸ್ಟ್ ಡೇ ಗ್ಯಾರಂಟಿ ಮೂವಿಗೆ ಹೋಗೇ ಹೋಗ್ತೀವಿ. ಟೀಸರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ವಿಷ್ಣುವರ್ಧನ್ ಸರ್ ನೆನಪು ಮತ್ತೆ ಬರ್ತಾ ಇದೆ, ಅವ್ರು ನಮ್ಮ ಜೊತೇಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅದು ನೋಡಿದ್ರೆ. ಆಲ್ ದ ಬೆಸ್ಟ್ ಇನ್ನವ್ರ ಇದೆಲ್ಲ ಮೂವೀಸ್ ಚೆನ್ನಾಗಿ ಬರಲಿ ರಮ್ಯಾ ಮೇಡಮ್ ಅವ್ರದ್ದು. ಆಲ್ ದ ಬೆಸ್ಟ್. ನಮಗೂ ಇಷ್ಟ, ನಾವು ಮುಸ್ಲಿಮ್ಸ್ ಆಗಿದ್ರು ನಾವು ಇಷ್ಟಪಡ್ತೀವಿ. ಚೆನ್ನಾಗಿದೆ ಗ್ರಾಫಿಕ್ಸ್ ಎಲ್ಲ, ಮತ್ತು ಅದು ಫಿಲಿಮ್ ತುಂಬ ಹಿಟ್ ಆಗುತ್ತೆ. ಟೀಸರ್ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ, ಫಿಲಿಮ್ ಪಕ್ಕ ಹಿಟ್ ಆಗುತ್ತೆ. ನಮಗೆ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ. ವಿಷ್ಣು ಸರ್ ಕಣ್ಣೆದುರುಗಡೆ ಬಂದಂಗೆ ಕಾಣಿಸ್ತಾ ಇದ್ದಾರೆ, ಅವ್ರು ಇನ್ನೂ ನಮ್ಮ ಮುಂದೆ ಬದುಕಿದ್ದಾರೆ. ಅವ್ರನ್ನ ನಾವು ನಮ್ಮ ಕರ್ನಾಟಕದ ಜನ ಹಂಗೆ ಇವತ್ತವರೆಗೂ ಮರೆತಿಲ್ಲ, ಮರೆಯೋದು ಇಲ್ಲ, ಸಾಧ್ಯವೇ ಇಲ್ಲ. ಮತ್ತೆ ಅವರು ಮರುಜನ್ಮ ಐತಿ ಇದೇ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಕೃಷ್ಣವರ್ಧನ್ ಅವರು ಈ ಥರ ನಾವು ಅವ್ರು ಇಲ್ಲದೇ ಇರೋ ಟೈಮಲ್ಲೂ ನಾವು ಇವ್ರು ನೋಡ್ತಾ ಇರೋದ್ರಿಂದ ತುಂಬ ಖುಷಿಯಾಗುತ್ತೆ. ಆಮೇಲೆ ಈ ಥರ ತೆಗೆಯೋದು ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಇದರಲ್ಲಿ ಹೊಸ ಇನ್ನೋವೇಷನ್ ಅನ್ನೋ ಥರ ಎಲ್ಲರೂ ನಮ್ಮ ಕಡೆ ಫೋಕಸ್ ಆಗುತ್ತೆ ಅನ್ಬೋದು. ಆಮೇಲೆ ನಮ್ಮ ಇಂಡಸ್ಟ್ರಿ ಮೊದಲು ಥರ ಮೊದಲು ತುಂಬ 70s ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಬಟ್ ಆದರೆ ಇವಾಗ ಅದು ಎಫೆಕ್ಟಿವ್ನೆಸ್ ಇದು ಈ ಥರನೂ ಒಂಥರ ಮಾಡ್ಬೋದು, ಈ ಥರ ಮಾಡಬೇಕು, ಈ ಥರ ಎಫೆಕ್ಟಿವ್ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರೋದು ಚೆನ್ನಾಗಿದೆ. ಇದೆಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ. ಆಲ್ ದಿ ಬೆಸ್ಟ್, ಸಕ್ಸಸ್ ಆಗಲಿ. ತುಂಬ ಟ್ರೈಲರ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಒಂಥರ ಹೊಸದಾಗಿದೆ ಅದು ನೋಡೋಕ್ಕೆ. ಇವರು ವಿಷ್ಣುವರ್ಧನ್ ಸರ್ ಮಾಡಿದ್ದಾರಲ್ಲ ಅದೊಂದು ಸಖತ್ತಾಗಿದೆ. ಟೀಸರ್ ನೋಡಿದೆ ಸರ್, ತುಂಬ ಚೆನ್ನಾಗಿದೆ. ವಿಷ್ಣುವರ್ಧನ್ ಅವರ ನೆನಪಿಗೋಸ್ಕರ ಇದು ಒಂದು ಕಾಣಿಕೆಯಾಗಿ ಕೊಟ್ಟಂಗಾಗಿದೆ. ಚೆನ್ನಾಗಿದೆ ಸರ್, ತುಂಬ ಸೂಪರ್.